ನೆಲ್ಲಿಕಾಯದ್ದು ಪುಳಿಂಜಿ ಮಾಡುವ ಅಂತ. ಒಳ್ಳೆ ಟೇಸ್ಟ್ ಆಗಿರೋ ಪುಳಿಂಜಿ. ಹಾಗೆ ಪುಳಿಂಜಿ ಎಲ್ಲ ರೆಡಿಯಾಗಿದೆ. ನಾವೊಂದು ಜಸ್ಟ್ ಒಂದು ಸಲ ವಿಡಿಯೋ ನೋಡ್ಕೊಂಡು ಬರುವ. ಅಂದರೆ ಈ ನೆಲ್ಲಿಕಾಯಿ ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ, ಸೂಪರ್ ಮಾರ್ಕೆಟಲ್ಲಿ, ತರಕಾರಿ ಅಂಗಡಿಗಳಲ್ಲೆಲ್ಲ ಸಿಗ್ತದೆ. ನೋಡ, ನಾವು ಜಸ್ಟ್ ಒಂದು ವಿಡಿಯೋ ನೋಡ್ಕೊಂಡು ಬರುವ, ಹೋಗುವ. ಏಳು ನೆಲ್ಲಿಕಾಯಿ ತಗೊಂಡಿದ್ದೇನೆ. ಇದು ದೊಡ್ಡ ನೆಲ್ಲಿಕಾಯಿ. ಹಾಗೊಂದು 8-9 ಹಸಿಮೆಣಸು, ಒಂದು 50 ಗ್ರಾಮ್ ಆಗುವಷ್ಟು ಹಸಿಮೆಣಸು. ಹಾಗೆ ರುಚಿಗೆ ಬೇಕಷ್ಟು ಉಪ್ಪು. ಹಾಗೆ ಬೆಲ್ಲ ಒಂದು 200 ಗ್ರಾಮು. ಇದು ಬೆಳ್ಳುಳ್ಳಿ ಸಿಪ್ಪೆಲ್ಲ ತೆಗೆದಿಟ್ಟಿರೋದು, ಒಂದು 50 ಗ್ರಾಮ್ ಇದೆ. ಇದು ಶುಂಠಿ ಒಂದು 100 ಗ್ರಾಮು. ಇದು ತೊಳೆದೆಲ್ಲ ಇಟ್ಟಿರೋದು ಶುಂಠಿ. ಹಾಗೆ ಇದು ಹುಣಸೆ ಒಂದು ಲಿಂಬೆಯ ಗಾತ್ರ ಅಷ್ಟು, ಲಿಂಬೆ ಗಾತ್ರದಷ್ಟು ಹುಣಸೆ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಅದು ಮೂರನ್ನು ಗ್ರೈಂಡ್ ಮಾಡ್ತಾ ಇದ್ದೇನೆ. ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸು, ಇದು ಶುಂಠಿ. ಇದನ್ನು ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಸ್ವಲ್ಪ ಒಂದು 1/2 ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದ್ದೇನೆ, ಇಲ್ಲಾಂದರೆ ಅದು ನುಣ್ಣಗೆ ಗ್ರೈಂಡ್ ಆಗೋದಿಲ್ಲ. ನೋಡಿ, ನೆಲ್ಲಿಕಾಯನ್ನು ಈ ರೀತಿಯಾಗಿ ಸಣ್ಣಕ್ಕೆ ಕಟ್ ಮಾಡಿದರೆ ಆಯಿತು. ನೆಲ್ಲಿಕಾಯಿ ಎಲ್ಲ ಕಟ್ ಮಾಡಿ ಆಯಿತು. ಇನ್ನು ಇವಾಗ ಸ್ಟವ್ ಒರೆಸಿ ಒಂದು ಬಾಣಲೆ ಸ್ಟವ್ ಮೇಲೆ ಇಟ್ಟು ರುಬ್ಬಿರುವ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿದೆ, ಅದನ್ನು ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು. ಸ್ಟವ್ ಒರೆಸಿ ಬಾಣಲೆಯನ್ನು ಇಡ್ತಾ ಇದ್ದೇನೆ ಸ್ಟವ್ ಮೇಲೆ. ಕೊಬ್ಬರಿ ಎಣ್ಣೆ ಅಂದರೆ ಕೊಕೊನಟ್ ಆಯಿಲ್ ಒಂದು 2-3 ಸ್ಪೂನ್ ಆಗೋಷ್ಟು. ನಾನು ಈ ರುಬ್ಬಿರುವ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಬೇಯಬೇಕು ಅದು, ಅಂದರೆ ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿದ ನಂತರ ಆ ನೆಲ್ಲಿಕಾಯನ್ನು ಹಾಕುವ. ನೆಲ್ಲಿಕಾಯಿ ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಕಳೆದು ಅದಕ್ಕೆ ಹುಣಸೆ, ಉಪ್ಪು, ಬೆಲ್ಲ ಮಿಕ್ಸ್ ಮಾಡುವ. ಸಣ್ಣ ಉರಿಯಲ್ಲಿ ಒಂದು 2 ನಿಮಿಷ ಬೇಯಲಿ ಅದು. ಹುಣಸೆ ಹಾಕ್ತಾ ಇದ್ದೇನೆ, ಅಂದರೆ ಇದು ಇದರಲ್ಲಿ ನೀರು ಹಾಕ್ತದೆ ಅದು ಹುಣಸೆ. ಹಾಗೆ ಉಪ್ಪು, ಉಪ್ಪು ನೋಡಿಕೊಂಡು ಹಾಕ್ಬೋದು ಮತ್ತೆ ಬೇಕಿದ್ರೆ. ಹಾಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಒಂದು 5-10 ನಿಮಿಷ ಬೇಕಿದು. ಸಣ್ಣ ಉರಿಯಲ್ಲಿದ್ರೆ ಆಯಿತು. ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ, ಅಂದರೆ ಬೆಲ್ಲೆಲ್ಲ ಸರಿ ಕರಗಲಿಲ್ಲ, ಹುಣಸೆ ಎಲ್ಲ ಕರಗಬೇಕಷ್ಟೇ. ಒಂದು 5-10 ನಿಮಿಷ ಬೇಕದು, ಅಂದರೆ ಇದು ಇನ್ನೂ ಕೂಡ ದಪ್ಪ ಆಗಬೇಕು. ಅದು ಒಳ್ಳೆ ಬೆಲ್ಲದ್ದು ರವೆ ಥರ ಆಗಬೇಕದು. ನೋಡಿ, ನಾನು ಆವಾಗ ಆಮೇಲೆ ಪಾಕ ಆಗುವಾಗ ನಾನು ತೋರಿಸ್ತೇನೆ ಯಾವ ರೀತಿ ಆಗ್ತದೆ. ನೋಡಿ, ಇನ್ನೂ ಸ್ಟವ್ ಆಫ್ ಮಾಡ್ಬೋದು. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ನೆಲ್ಲಿಕಾಯದ್ದು ಪುಳಿಂಜಿ ರೆಡಿಯಾಗಿದೆ. ನೋಡಿ, ಇಷ್ಟು ದಪ್ಪ ಆಗಬೇಕು. ಇಷ್ಟು ದಪ್ಪ ಆದರೆ ಒಂದು 15-20 ದಿವಸ ಎಲ್ಲ ಇಡ್ಬೋದು, ಎಂಥ ಹಾಳಾಗೋದಿಲ್ಲ. ಅದು ಗಂಜಿ ಊಟಕ್ಕೆ, ಆಮೇಲೆ ದೋಸೆ ಜೊತೆ ಎಲ್ಲ ಸೇರಿಸಿ ತಿನ್ಬೋದು. ತುಂಬ ಟೇಸ್ಟ್ ಇದೆ, ಹಾಗೆ ತುಂಬ ಪರಿಮಳ ಕೂಡ ಇದೆ. ನೋಡಿ, ಇವಾಗ ಚೆಂದ ತಣ್ದಿದೆ. ನಾವೊಂದು ಬಾಟ್ಲಲ್ಲಿ ಹಾಕಿ ಇಡುವ.
ನೋಡಿ ಈ ರೀತಿಯಾಗಿ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಬೇಕಾಗುವಾಗ ತೆಗ್ದು ಯೂಸ್ ಮಾಡ್ಬೋದು. ಒಂದು 20 ದಿವಸ ಅಲ್ಲ ಅಂತ ಆಗ್ಲಿಕ್ಕಿಲ್ಲ, ಇದು 20 ದಿವಸ ಹಾಳಾಗ್ಲಿಕ್ಕಿಲ್ಲ. ಸೂಪರ್ ಟೇಸ್ಟ್ ಆಗಿರುವ ನೆಲ್ಲಿಕಾಯಿ ಪುಳಿಂಜಿ ರೆಡಿಯಾಗಿದೆ. ಒಂದು 15-20 ದಿವಸ ಎಲ್ಲ ಇಡ್ಬೋದು. ಫ್ರಿಜ್ಜಲ್ಲಿ ಆದರೆ ಒಂದು 6 ತಿಂಗಳೆಲ್ಲ ಇಡ್ಬೋದು. ಫ್ರಿಜ್ಜಲ್ಲಿ ಅಲ್ಲದೆ ಹೊರಗೆ ಹೀಗೆ ಇಡೋದಿದ್ರೆ ಒಂದು 20 ದಿವಸ ಎಲ್ಲ ಇಡ್ಬೋದು. ಎಂಥ ಹಾಳಾಗೋದಿಲ್ಲ. ದೋಸೆಗೆ, ಊಟಕ್ಕೆ, ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಸೇರಿಸ್ಕೊಂಡು ತಿನ್ನಲಿಕ್ಕೆ ನಂಬರ್ ಒಂದು ಒಳ್ಳೆ ಟೇಸ್ಟ್ ಆಗಿರ್ತದೆ. ಹಾಗೆ ಮುಂದೆ ಇನ್ನೊಂದು ವಿಡಿಯೋಲಿ ಕಾಣೋ. ನಮಸ್ಕಾರ.